ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್. ನಾನು ವಿಕ್ರಮ್. ಸ್ನೇಹಿತರೆ, ಬಹಳ ದಿನದಿಂದ ಹಲವಾರು ಜನ ತಮ್ಮ ಪಡಿತರ ಚೀಟಿಗೆ ಅನ್ನೋ ತಿದ್ದುಪಡಿ ಮಾಡೋದು ಹೇಗೆ ಅಥವಾ ಸೇರ್ಪಡೆ ಮಾಡೋದು ಹೇಗೆ ಎಂಬ ಬಹಳ ಗೊಂದಲದಲ್ಲಿದ್ರು. ಇದೀಗ ಅಂತವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನೀವಿಲ್ಲಿ ಗಮನಿಸ್ತಿರ್ಬೋದು, ದಿನಾಂಕ 10/8/2023 ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯವರು ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಈ ನೋಟಿಫಿಕೇಶನ್ ಅಲ್ಲಿ ತಿಳಿಸಿರುವಂತೆ ಈ ವಿಷಯವನ್ನ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಪಡಿತರ ಚೀಟಿಯಲ್ಲಿ ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಇದರಲ್ಲಿ ಇರುವ ವಿಷಯವನ್ನ ನಾವಿಲ್ಲಿ ನೋಡೋದಾದ್ರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಪ್ರಸ್ತುತ ಪಡಿತರ ಚೀಟಿಯಲ್ಲಿ ಫಲಾನುಭವಿಗಳ ಮಾಹಿತಿ ತಿದ್ದುಪಡಿ ಹಾಗೂ ಹೆಚ್ಚುವರಿ ಫಲಾನುಭವಿಗಳ ಹೆಸರನ್ನ ಸೇರ್ಪಡೆ ಮಾಡಲು ಅನುಮೋದನೆಯನ್ನ ನೀಡಲಾಗಿದೆ. ಮುಂದುವರೆದು ಸರ್ಕಾರದ ಮುಂದಿನ ಆದೇಶದವರೆಗೂ ಯಾವುದೇ ಹೊಸ ಪಡಿತರ ಚೀಟಿಯನ್ನು ಮಂಜೂರು ಮಾಡದಂತೆ ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತ ಈ ಮೂಲಕ. ಅಂದ್ರೆ ಸ್ನೇಹಿತರೆ, ನೀವು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನ ಮಾಡ್ಬೋದು ಅಥವಾ ನಿಮ್ಮ ಕುಟುಂಬದ ಸದಸ್ಯರನ್ನ ಸೇರ್ಪಡೆ ಮಾಡೋದಾದ್ರೆ ಅದಕ್ಕೆ ಸೇರ್ಪಡೆನ ಮಾಡಲು ಅವಕಾಶನ ನೀಡಿದ್ದಾರೆ. ಆದ್ರೆ ಯಾವುದೇ ರೀತಿ ನೀವು ಈ ಹಿಂದೆ ಈಗ 2021-22 ಹೊಸ ಪಡಿತರ ಚೀಟಿಯನ್ನು ಪಡೆದುಕೊಳ್ಳಲು ಅರ್ಜಿಯನ್ನು ಸಲ್ಲಿಸಿದ್ರು, ಅಂಥವ್ರಿಗೆ ಯಾವುದೇ ರೀತಿಯಾದ ಗುಡ್ ನ್ಯೂಸ್ ಅಲ್ಲ. ಏಕೆಂದರೆ ಇಲ್ಲಿ ತಿಳಿಸಿರುವಂಥದ್ದು ಹೊಸ ಪಡಿತರ ಚೀಟಿಯನ್ನು ಮಂಜೂರು ಮಾಡದಂತೆ ಆದೇಶವನ್ನು ಹೊರಡಿಸಿದ್ದಾರೆ. ಉಳಿದಂತೆ ನೀವು ತಿದ್ದುಪಡಿ ಅಥವಾ ಸೇರ್ಪಡೆ ಕೆಲಸವನ್ನು ಮಾಡ್ಕೊಬೋದು. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ. ಹೀಗೆ ಹೆಚ್ಚಿನ ಉಪಯುಕ್ತ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.